ಎಚ್ಡಿಕೆ ಗೆ ಬಿಗ್ ಆಫರ್ ಕೊಟ್ಟಿದ್ರ ಪ್ರಧಾನಿ ನರೇಂದ್ರ ಮೋದಿ ಕಾಂಗ್ರೆಸ್ ನಂಟು ತೊರೆದು ಬರುವಂತೆ ಸೂಚನೆ ಕೊಟ್ಟಿದ್ರ ಹಾಗಾದ್ರೆ ಮೋದಿ ಅವರು ಕಾಂಗ್ರೆಸ್ ನಂಟನ್ನ ತೊರೆದು ಬರುವಂತೆ ಮೋದಿ ಸೂಚಿಸಿದ್ರ ಎಚ್ಡಿ ಕುಮಾರಸ್ವಾಮಿ ಅವರಿಗೆ ಕುಮಾರಸ್ವಾಮಿ ನೇತೃತ್ವದ ಸರ್ಕಾರಕ್ಕೆ ಬಿಜೆಪಿ ಬೆಂಬಲ ಜೆಡಿಎಸ್ ನಾಯಕರು ಪ್ರಧಾನಿ ಆಫರ್ ತಿರಸ್ಕರಿಸಿದ್ದು ಯಾಕೆ ಎಚ್ಡಿ ರೇವಣ್ಣ ಸಿಡಿಸಿದ್ರು ಹೊಸ ಬಾಂಬ್ ಎಲೆಕ್ಷನ್ ಸಮಯದಲ್ಲಿ ಏನೆಲ್ಲಾ ಹೇಳಿಕೆಗಳು ಹೊರಬೀಳ್ತಾ ಇವೆ ಅನ್ನೋದನ್ನ ಗಮನಿಸುತ್ತಾ ಇದೀವಿ ಇವತ್ತು ರಾಜೀನಾಮೆ ಕೊಡಿ ನಾಳೆ ನೀವು ಪ್ರಮಾಣ ವಚನ ಸ್ವೀಕರಿಸಿ 5 ವರ್ಷ ಯಾವುದೇ ತೊಂದರೆ ಇಲ್ಲದೆ ಅಧಿಕಾರ ಮಾಡಿ ಅಂದ್ರು ಧರ್ಮಸ್ಥಳ ಮಂಜುನಾಥನ ಮೇಲೆ ಆಣೆ ಮಾಡಲೇಬೇಕಾದ್ರೆ ನಾವು ಅಡ್ಜಸ್ಟ್ಮೆಂಟ್ ಮಾಡೋದಾಗಿದ್ರೆ ಸೀಟ್ ಹಂಚಿಕೆ ವೇಳೆಯಲ್ಲೇ ಮಾಡ್ಕೋಬಹುದಿತ್ತು ನಾವು 123 ಗುರಿ ಇಟ್ಟುಕೊಂಡು ಹೊರಟಿದ್ದೇವೆ ಕುಮಾರಣ್ಣ ಆರೋಗ್ಯ ಲೆಕ್ಕಿಸದೆ 2 ವರ್ಷದಿಂದ ಹೋರಾಟ ಮಾಡುತ್ತಾ ಇದ್ದಾರೆ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಾ ಇದ್ದಾರೆ ಎಲ್ಲಾ ಸಮುದಾಯಕ್ಕೂ ನಾವು ಅನುಕೂಲ ಮಾಡಬೇಕು ಎನ್ನುವ ಉದ್ದೇಶ ನಮ್ಮದು ನಾವು ಅಡ್ಜಸ್ಟ್ಮೆಂಟ್ ಮಾಡೋದಾಗಿದ್ರೆ ಸೀಟ್ ಹಂಚಿಕೆ ವೇಳೆಯಲ್ಲೇ ಮಾಡ್ಕೋಬಹುದಿತ್ತಲ್ಲ ನಾವು 123 ಕ್ಷೇತ್ರಗಳಲ್ಲಿ ಗೆಲ್ಲಬೇಕು ಅಂತ ಹೇಳಿ ಗುರಿ ಇಟ್ಟು ಹೊರಟಿದ್ದೇವೆ ಬಿಜೆಪಿಯ ಜೊತೆಗೆ ಅಡ್ಜಸ್ಟ್ಮೆಂಟ್ ರಾಜಕೀಯ ನಮಗೆ ಬೇಕಾಗಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ರೇವಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದರ ಜೊತೆಗೆ ಮತ್ತೊಂದು ಹೊಸ ಬಾಂಬ್ ಸಿಡಿಸಿದ್ದಾರೆ ಎಚ್ಡಿ ರೇವಣ್ಣ ಎಚ್ಡಿಕೆ ಅಂದ್ರೆ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಇತ್ತಲ್ಲ ಆ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಎಚ್ಡಿ ಕುಮಾರಸ್ವಾಮಿ ಅವರಿಗೆ ಕರೆ ಮಾಡಿದ್ರಂತೆ ಆಫರ್ ಕೊಟ್ಟಿದ್ರಂತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ಡಿ ರೇವಣ್ಣ ಮಾತನಾಡಿದ್ದಾರೆ ಏನು ಹೇಳಿದ್ದಾರೆ ಕೇಳನ ಬನ್ನಿ ಇದು ಗಿರಾಕಿ ಅವರಿಗೆ ಹೇಳ್ತೀನಿ ಮೋದಿಯವರು ಹೇಳಿದ್ರು ಕುಮಾರಸ್ವಾಮಿ ನಾನು ಕೂತ್ಕೊಂಡಿದ್ದು ಹಾಸನ ಜಿಲ್ಲಾ ಕೋರ್ಟ್ಗೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ಬರಕ್ ನಡೆಯಿದ್ರು ಅವ್ರ ಮನೆಗೆ ಇನ್ವಿಟೇಷನ್ ಕೊಡಕ್ ಹೋಗಿದ್ರು ಮೋದಿಯವರ ಅವತ್ತೆ ಪಾರ್ಲಿಮೆಂಟ್ ಎಲೆಕ್ಷನ್ 3 ದಿನ ಇತ್ತು ಹೇಳಿ ಮೋದಿಯವರದ್ದು ಕುಮಾರಸ್ವಾಮಿ ಕೂರಿಸ್ಕೊಂಡು ಇವತ್ತು ರಾಜೀನಾಮೆ ಕೂಡ ಬೆಳಗ್ಗೆ 10 ಗಂಟೆ ಓದ್ತಾಗ 5 ವರ್ಷ ನಿನ್ನೆ ಮುಂದುವರಿಸ್ತೀವಿ ಅಂತ ಹೇಳಿಲ್ಲ ಅಂತ ಹೇಳ್ಬಿಡ್ಲೆ ಆ ಮಂಜುನಾಥಸ್ವಾಮಿ ಧರ್ಮ ಎಲ್ಲ ಹೇಳ್ತಾರೆ ಬಿಜೆಪಿ ಅವರು ಧರ್ಮಸ್ಥಳದ ಮಂಜುನಾಥಸ್ವಾಮಿ ತಗೋತಾರೆ ಸತ್ಯ ಮಾಡಕ್ಕೆ ಆ ರೀತಿ ಹೇಳಿಲ್ಲ ಅಂತ ಹೇಳ್ಬಿಟ್ರೆ ನಾವು ರಾಜಕೀಯ ಬಿಟ್ಟೋಗ್ತೀವಿ ನಾವು ಆ ಥರ ಆಗಿದ್ರೆ ಅಧಿಕಾರದ ಆಸೆ ಕೊಡೋದಾಗಿದ್ರೆ ಕುಮಾರಸ್ವಾಮಿ ಅವತ್ತು ಅಲ್ಲಿ ರಾಜೀನಾಮೆ ಕೊಟ್ಟು ಬಿಜೆಪಿ ಜೊತೆ ಸೇರ್ಕೊಂಡು 5 ವರ್ಷ ಆರಾಮಾಗಿ ಮಜಾ ಮಾಡ್ಕೊಂಡು ಹೋಗೋದಾಯ್ತು ಇವತ್ತು ಹೋಗ್ತಾರೆ ದಾರಿ ತಪ್ಪಿಸಿ ಹಾಸನಕ್ಕೆ ಬಂದರು ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯ ಅವರು ದಾರಿ ತಪ್ಪಿಸಿ ಒಂದು ಬಿಜೆಪಿಯ ಕೆಟ್ಟೂಡನ ಇಲ್ಲಿ ಹುಟ್ಟಾಕಿರೋದು ಹುಟ್ಟಾಕಿ ಅಲ್ಪಸಂಖ್ಯಾತರಿಗೆ ದ್ರೋಹ ಬಗ್ಗಿತಾ ಇರುವಂತ ಒಂದು ಕಾಂಗ್ರೆಸ್ ಈ ದುರಾಡಳಿತ ತೆಗೆಯೋಕ್ಕೋಸ್ಕರನೇ ಈ ಸಾರಿ ನಾವು ಎಲ್ಲಾ ರೀತಿ ತ್ಯಾಗ ಮಾಡಿದ್ದೀವಿ ಭವಾನಿ ನಮಗೆ ಬೇಕಾದ ಜನ ಉಡಿಸ್ಕೋಬೇಕು ಅಧಿಕಾರ ಮುಖ್ಯ ಅಲ್ಲ ನಮಗೆ ಭವಾನಿಯರು ಏನ್ ಹೇಳಿದ್ರು ನನ್ನ ಮಾವನ ಆರೋಗ್ಯ ನಮ್ಮ ಪಕ್ಷದ ಮರ್ಯಾದೆ ನಮ್ಮ ಪಕ್ಷದ ಇದು ನಮ್ಗೆ ಮುಖ್ಯ ನಮಗೆ ಪಕ್ಷ ಮುಖ್ಯ ಅಂತ ಹೇಳಿ